ಸಾಹಿತ್ಯ ಕಾರಣಕರ್ತರಾಗಿದ್ದಾರೆ ಅಂತಕ್ಕಂತ ಮಾತನ್ನು ಕೂಡ ನಮ್ಮ ಸಾಸ್ಕರಾದಂತ ಎನ್ ಎ ಅರಿಸನವರ ಜಾತಕ ಮುಖಾಂತರ ತಮಗೆ ತಿಳಿಸಲಿಕ್ಕೆ ಬಯಸುತ್ತೇವೆ ಬಂಧುಗಳೇ ಅವರು ಹೊಟ್ಟೆ ತುಂಬಿರೋರು ಇರಬೇಕು ಏನು ಮಾಡಕಾಗಲ್ಲ ಬಿಡಪ್ಪ ಏನು ಮಾಡಬೇಡಿ ಕಳಿಸ್ಕೊಡಿ ಅವರನ್ನ ಬುದ್ಧಿ ಹೇಳಿ ಕಳಿಸಿ ಬಿಡಿ ಏನೋ ಗೊತ್ತಿಲ್ಲ ಸುಮ್ಮನೆ ಏನೋ ಗೊತ್ತಿಲ್ಲ ಮಾಡಿರ್ತಾರೆ ಕಳಿಸಪ್ಪ ಬಿಡು ಅಷ್ಟಮ್ಮ ಯಾರು ಮಾತಾಡಬೇಡಿ ಅವನೇನೋ ಮಾಡ್ತಾರೆ ನಾವು ಹೋಗ್ತರಲ್ಲ ಅಂತ ಅವರು ನಾವು ದೇಶ ಕಟ್ಟೋರು ರಾಜ್ಯ ಕಟ್ಟೋರು ಬಡವರಿಗೋಸ್ಕರ ಹೋರಾಟ ಮಾಡೋರು ಅವರಿಗೋಸ್ಕರ ನಾವೇ ಹೋರಾಟ ಮಾಡ್ತಾ ಇರೋದು ನಾವು ಅದು ಬಿಟ್ಬಿಟ್ಟು ಅವನು ಟ್ರೈಟ್ ಮಾಡಬೇಡಿ ಬಿಡಿ ಅವನನ್ನ ಪೊಲೀಸ್ ಅವರೇ ಬಿಟ್ಬಿಡಿ ಬೇಡ ಬಂಧುಗಳೇ ಇವತ್ತು ನಾವು ಜನಪರವಾಗಿ ಜನರಿಗೋಸ್ಕರ ಏನು ಈ ಸರ್ಕಾರ ದಿನನಿತ್ಯ ಬೆಲೆ ಏರಿಸ್ತಾ ಇದೆ ಪ್ರತಿಯೊಬ್ಬರಿಗೆ ದಿವಸ ಅವರು ತಟ್ಟೆ ಕೈಯಲ್ಲಿ ಇಟ್ಕೊಂಡು ಊಟ ಮಾಡಬೇಕು ಅಂದಾಗ ಅವರ ಬೆಲೆ ಏರಿರುತ್ತದೆ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 50 ರೂಪಾಯಿ ದಿವಸ ಅಕ್ಕಿ ಬೆಲೆ ಏರ್ತಾ ಇದೆ ಈರುಳ್ಳಿ ಬೆಲೆ ಏರ್ತಾ ಇದೆ ಯಾವ ಬೆಲೆ ಇಳಿದಿದೆ ಅನ್ನೋದನ್ನ ಈ ಸರ್ಕಾರ ಇವತ್ತು ನಮ್ಮ ಮುಂದೆ ಹೇಳಲಿ ಈ ಒಂದು ಸಮಸ್ಯೆಯನ್ನ ಎದುರಿಸಲೇಬೇಕಾಗುತ್ತೆ ನಾವು ಅದು ಪೊಲೀಸ್ ಗಿರಬಹುದು ಸಾಮಾನ್ಯ ಜನರಿಗೆ ಇರಬಹುದು ಮಂತ್ರಿಗಳಿಗೆ ಇರಬಹುದು ಯಾರಿಗೆ ಇರಬಹುದು ಎಲ್ಲರಿಗೂ ಇದು ಏರ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ತಿಳಿಸುವಂತದ್ದು ನಮ್ಮ ಕರ್ತವ್ಯ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಬೀದಿಗೆ ಇಳಿತೀವಿ ಇದು ಸರಿಪಡಿಸುವವರೆಗೂ ನಾವು ಸುಮ್ಮನೆ ಇರಲ್ಲ ಅಂತ ನಮ್ಮ ಪಕ್ಷದ ನಾಯಕತ್ವ ಇಡೀ ರಾಜ್ಯಕ್ಕೆ ಇವತ್ತು ಒಂದು ಸಂದೇಶವನ್ನ ಕೊಡ್ತಾ ಇದೆ ಅದರಿಂದ ಬಂಧುಗಳೇ ನೀವು ಅರ್ಥ ಮಾಡ್ಕೊಳ್ಳಿ 2014 ಮನಮೋಹನ್ ಸಿಂಗ್ ಸರ್ಕಾರ ಏನು ಹೇಳಿದ್ರು ಬೆಲೆ ಏರ್ತಾ ಇದೆ ಈ ಸರ್ಕಾರ ಹಂಗ ಹೋಗಿದೆ ಹಿಂಗ ಆಗಿದೆ ನಾವು ಬೆಲೆ ಇಳಿಸ್ತೀವಿ ಅಂತ ಹೇಳಿದ್ರು 2021 ಯಾವ ಪದಾರ್ಥದ ಬೆಲೆ ಇಳಿದಿದೆ ಅಂತ ನೀವೇ ಆಲೋಚನೆ ಮಾಡಿ ನೋಡಿ 60 ರೂಪಾಯಿ ಇದ್ದಂತ ಪೆಟ್ರೋಲ್ ಇವತ್ತು 112 ರೂಪಾಯಿ ಇವತ್ತು ಇದು ಬೆಲೆ ಇಳಿಸಿರೋದಾ ಅರ್ಥ ಮಾಡ್ಕೊಳ್ಳಿ ನೀವು ಅದರಿಂದ ಬಂಧುಗಳೇ ನಮ್ಮ ಹೋರಾಟ ಈ ರಾಜ್ಯ ಈ ರಾಷ್ಟ್ರ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರಿಗಾಗಿ ನಮ್ಮ ಹೋರಾಟ ಅದು ನಡೀತಾನೆ ಇರುತ್ತೆ ನಾವು ನಿಲ್ಸಲ್ಲ ಯಾರು ಏನು ಹೇಳಿದ್ರು ಈ ಹೋರಾಟ ಜನಸಾಮಾನ್ಯನಿಗೆ ನ್ಯಾಯ ಒದಗಿಸುವವರೆಗೂ ಈ ಹೋರಾಟ ಇರುತ್ತೆ ಅನ್ನೋ ಮಾತು ಹೇಳಿ ಮುಂದುವರೆಸೋಣ ನಡೀರಿ ಮುಂದೆ ಲೆಕ್ಕ ಹೇಳಪ್ಪ ಅಲ್ಲಿ ಆಡಾಕು ಅದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಸೋಶಿಯಲ್ ಮೀಡಿಯಾ ಮುಖಾಂತರ ನರೇಂದ್ರ ಮೋದಿಯವರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಹನಿಸಿಕೆಗಳನ್ನ ಅವರ ವಿರುದ್ಧ ಮಾಡಬೇಕಾಗ್ತದೆ ಅಂತಕ್ಕಂತ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಯಾಕೆಂದ್ರೆ ಅವರು ಪೆಟ್ರೋಲ್ ಬೆಲೆಯನ್ನ 30 ರೂಪಾಯಿ ಇಳಿಸ್ತೀವಿ ಡಾಲರ್ ಬೆಲೆಯನ್ನ 15 ರೂಪಾಯಿ ಇಳಿಸ್ತೀವಿ ಅಂತಕ್ಕಂತ ಸುಳ್ಳಿನ ಭರವಸೆಗಳನ್ನು ಏನು ನೀಡಿ ಬಂದ್ರು ಇವತ್ತು ಪೆಟ್ರೋಲ್ ಬೆಲೆ